ಧರ್ಮಸ್ಥಳ ಸಿಡಂ ಕಾಮುಕ ಶಿಕ್ಷಕರಿಗೆ ರಾಜ್ಯ ಹೈಕೋರ್ಟ್ ಕಪಾಳ ಮೋಕ್ಷ. ಈ ಎರಡೂ ಸುದ್ದಿಗಳನ್ನು ಗಮನಿಸಿ. ಇಂದು ಮಾನ್ಯ ಹೈಕೋರ್ಟ್ ಧರ್ಮಸ್ಥಳ ಸಿಡಂ ಪ್ರೌಢ ಶಾಲೆಯ ರೂಪೇಶ್ ಮತ್ತು ಸದಾನಂದ ಎಂಬಿಬ್ಬರು ಕಾಮುಕ ಶಿಕ್ಷಕರಿಗೆ ಫುರ್ ರದ್ದುಪಡಿಸುವುದಿಲ್ಲ ಎಂದು ಹೇಳಿ ಕಪಾಳ ಮೋಕ್ಷ ಮಾಡಿದೆ. ಶಿಕ್ಷಣದಲ್ಲಿ ಶಿಸ್ತು ಮುಖ್ಯ, ಆದರೆ ಶಿಸ್ತಿನ ಹೆಸರಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಬಾರದು ಎಂದು ಸಿಡಂಗೆ ಚಾಟಿ ಬೀಸಿದೆ. ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಪ್ರಚೋದನೆ, ಧರ್ಮಸ್ಥಳ ಸಿಡಂ ಶಿಕ್ಷಕರಿಬ್ಬರ ವಿರುದ್ಧದ ಎಫ್ಐಆರ್ ರದ್ದುಪಡಿಸಲು ಹೈಕೋರ್ಟ್ ನಕಾರ. ಆದರೆ ಮತ್ತೊಂದು ಸುದ್ದಿಯ ದೃಶ್ಯ ಗಮನಿಸಿ. ಅದೇ ಸಂಸ್ಥೆಯ ಪರಮಪೂಜ್ಯರು ಕಾನೂನಿನ ಅರಿವು ಇಲ್ಲದೆ ಮೋಸ ಹೋಗದಿರಿ ಎಂಬ ಬ್ಯಾನರ್ ಅಡಿಯಲ್ಲಿ ಕಾನೂನು ಜ್ಞಾನ ಅರಿಯಿರಿ ಎಂಬ ಇತ್ಯಾದಿ ಬೋಧನೆಯನ್ನ ಮಾಡುತ್ತಿದ್ದಾರೆ. ಅವರದೇ ಸಂಸ್ಥೆಯ ಕಾಮುಕ ಶಿಕ್ಷಕರಿಗೆ ಕಾನೂನು ಜ್ಞಾನ ಹೇಳದೆ ಅವರದೇ ಶಿಕ್ಷಣ ಸಂಸ್ಥೆ ನಂಬಿಕೊಂಡು ಬಂದ ಬಾಲೆಯ ಜೀವನದಲ್ಲಿ ಚೆಲ್ಲಾಟವಾಡಿ ಆ ವಿದ್ಯಾರ್ಥಿನಿಯನ್ನು ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ ಕಾಮುಕ ಶಿಕ್ಷಕರನ್ನು ಒಂದೇ ದಿನದಲ್ಲಿ ಇವರ ಕಾನೂನು ಜ್ಞಾನ ಇರುವವರು ಜಾಮೀನುಗೊಳಿಸುತ್ತಾರೆ. ಆದರೆ ಇಲ್ಲಿ ಜಗತ್ತಿಗೆ ಕಾನೂನಿನ ಬೋಧನೆಯನ್ನ ಮಾಡಿ ಬದನೆಕಾಯಿ ತಿನ್ನುತ್ತಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದರೆ ಇದೇನಾ? ಈ ಪ್ರಕರಣದಲ್ಲಿ ಧರ್ಮೋದ್ಯಮಿಯ ತಮ್ಮ ಎಷ್ಟು ಆಟ ಆಡಿದ್ದಾನೆ ಎಲ್ಲರಿಗೂ ಗೊತ್ತು. ಆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಯಾಕೆ ಮಾಹಿತಿ ಕೊಟ್ಟಿರಿ ಎಂದು ಮೃತ ಬಾಲೆಯ ಸಂಬಂಧಿಗಳಿಗೆ ಬೆದರಿಸಿ ರಾಜಿ ಮಾಡಿ ಫಾಕ್ಸೋ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದು ಇದೇ ಕಾನೂನು ತಿಳಿದ ತಿಳಿಗೇಡಿಯ ತಮ್ಮ ತಿಮರೋಡಿ ಇರುವುದಕ್ಕೆ ಹೈಕೋರ್ಟ್ನಲ್ಲಿ ಮೃತ ಪಾರಿವಾರಕ್ಕೆ ಇಂದು ನ್ಯಾಯದ ಬಾಗಿಲು ತೆರೆದಿದೆ. ಆದರೆ ವ್ಯವಸ್ಥೆಯ ವ್ಯಂಗ್ಯ ನೋಡಿ. ಸಿಡಮನಲ್ಲಿ ನಿರಂತರವಾಗಿ ಲೈಂಗಿಕ ಶೋಷಣೆಗೆ ಒಳಗಾಗುತ್ತಿರುವ ಸೌಜನ್ಯ, ಪದ್ಮಲತಾ ಒಳಗೊಂಡು ಬಾಲಕಿಯರ ನ್ಯಾಯಕ್ಕೆ ಧ್ವನಿ ಎತ್ತಿದ ತಿಮರೋಡಿ ಅವರನ್ನು ರಾಜ್ಯದ 5 ನ್ಯಾಯಾಲಯಗಳ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಕಾನೂನು ಜ್ಞಾನ ಹೇಳುವ ಕಾಮುಕರನ್ನು ರಕ್ಷಿಸುವ ಕಾಮದರು. ತಿಮರೋಡಿ ಸಿಡಮ ಶಿಕ್ಷಣ ಸಂಸ್ಥೆಗೆ ಅಪಚಾರ ಮಾಡಿದ್ದಾರೆ ಎಂದು ಆರೋಪಿಸಿ ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯವೇ ಸಿಡಮ ಹೆಸರು ಉಲ್ಲೇಖಿಸಿ ಕಾಮುಕ ಶಿಕ್ಷಕರಿಗೆ ಕಪಾಳ ಮೋಕ್ಷ ಮಾಡಿದೆ. ಅಂದ ಮೇಲೆ ತಿಮರೋಡಿ ಅವರು ಯಾವ ತಪ್ಪು ಮಾಡಿದ್ದಾರೆ ಎಂದು ಅವರು ಕಟಕಟೆಯಲ್ಲಿ ನಿಲ್ಲಬೇಕು. ಕಾನೂನು ಜ್ಞಾನ ಇರುವವರು ಉತ್ತರಿಸಬೇಕು. ಧರ್ಮಸ್ಥಳ ಶಿಕ್ಷಕರಿಬ್ಬರ ಮೇಲೆ ಪೋಕ್ಸೋ ಕೇಸ್ ಮಾನ್ಯ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ವಿವರ ಇಲ್ಲಿದೆ ನೋಡಿ. ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಪ್ರಚೋದನೆ, ಶಿಕ್ಷಕರಿಬ್ಬರ ವಿರುದ್ಧದ ಎಫ್ಐಆರ್ ರದ್ದುಪಡಿಸಲು ಹೈಕೋರ್ಟ್ ನಕಾರ. ಧರ್ಮಸ್ಥಳದ ಎಸ್ಡಿಎಂ ಪ್ರೌಢ ಶಾಲೆಯ ಶಿಕ್ಷಕರಾದ ರೂಪೇಶ್ ಮತ್ತು ಸದಾನಂದ ಅವರು ಸಲ್ಲಿಸಿದ್ದ ಕ್ರಿಮಿನಲ್ ಅರ್ಜಿಯ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ನ್ಯಾಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ. ವಿದ್ಯಾರ್ಥಿನಿಯೊಬ್ಬರಿಗೆ ಬೆದರಿಕೆ ಹಾಕಿ ಆಕೆಯ ಆತ್ಮಹತ್ಯೆಗೆ ಕಾರಣವಾದ ಆರೋಪ ಹೊತ್ತ ಧರ್ಮಸ್ಥಳದ ಎಸ್ಡಿಎಂ ಪ್ರೌಢ ಶಾಲೆಯ ಶಿಕ್ಷಕರಾದ ರೂಪೇಶ್ ಮತ್ತು ಸದಾನಂದ ಅವರು ತಮ್ಮ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣ ರದ್ದುಪಡಿಸಲು ಕೋರಿ ಅರ್ಜಿ ಸಲ್ಲಿಸಿದ್ದರು. ಇದರ ವಿಚಾರಣೆ ನಡೆಸಿದ ನ್ಯಾಯಪೀಠ ಶಿಕ್ಷಕರಿಬ್ಬರ ವಿರುದ್ಧ ದಾಖಲಾದ ಎಫ್ಐಆರ್ ರದ್ದುಪಡಿಸಲು ನಿರಾಕರಿಸಿದೆ. ಶಿಕ್ಷಕ ಸದಾನಂದ, ನೀನು ಯುವಕನನ್ನು ಚುಂಬಿಸುತ್ತಿರುವ ವಿಡಿಯೋ ನನ್ನ ಬಳಿ ಇದೆ, ಅದನ್ನು ಎಲ್ಲರಿಗೂ ತಿಳಿಯುವಂತೆ ಪ್ರಸಾರ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾಗಿ ಮೃತ ವಿದ್ಯಾರ್ಥಿನಿ ಮರಣಪೂರ್ವ ಹೇಳಿಕೆ ನೀಡಿದ್ದಾರೆ. ಇದನ್ನು ಗಮನಿಸಿದಾಗ ಮಕ್ಕಳ ವಿಚಾರದಲ್ಲಿ ಶಿಕ್ಷಕರು ಹೊಂದಿರುವ ಸಂಕುಚಿತ ದೃಷ್ಟಿಕೋನದ ಬಗ್ಗೆ ಆತಂಕ ಮೂಡುತ್ತದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ.